ಸರ್, ಇವತ್ತಿನ ಸಭೆಯಲ್ಲಿ ಮೋಹನ್ ಕುಮಾರ್ ಅವರ ನಿಲುವನ್ನು ಸ್ಪಷ್ಟಪಡಿಸೋಕೆ ಅಂತಲೇ ಅವರ ಅಭಿಮಾನಿಗಳು ಮತ್ತು ಜೆ ಡಿ ಎಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಸಭೆ ಕರೆದಿದ್ದರು. ಅವರೊಂದು ಸ್ಪಷ್ಟವಾದ ಒಂದು ನಿಲುವನ್ನು ಕೊಟ್ಟಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಜೆ ಡಿ ಎಸ್ ಪಕ್ಷವನ್ನು ಬಿಟ್ಟು ನಾನು ಯಾವ ಪಕ್ಷಕ್ಕೂ ಬೇರೆ ಪಕ್ಷಕ್ಕೆ ನಾನು ಹೋಗಲ್ಲ ಅಂತೇಳಿ ಅವ್ರಿಗೆ ಇದ್ದಿದ್ದು ಒಂದು ಒತ್ತಡ ಮಾತ್ರ ಇತ್ತು ಅವ್ರಿಗೆ. ಅವ್ರ ಮನಸ್ಸು ಇರ್ತಕ್ಕಂಥ ಪ್ರೀತಿ ಜೆ ಡಿ ಎಸ್ಗೆ, ಆದರೆ ಅವ್ರ ಒತ್ತಡಕ್ಕೋಸ್ಕರ ಒಂದು ಬಲಿಯಾಗಿದ್ರು, ಅದನ್ನೆಲ್ಲ ಊಹಾಪೋಹ ಹಬ್ಬಿಸಿದ್ರು. ಮೋಹನ್ ನನಗೆ ಇವತ್ತು ಸ್ಪಷ್ಟವಾಗಿ ಹೇಳಿದ್ದಾರೆ, ಅವರು ಜೆ ಡಿ ಎಸ್ ಪಕ್ಷವನ್ನು ಬಿಟ್ಟು ನಾನು ಹೋಗಲ್ಲ. ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸಮ್ಮಿಶ್ರ ಒಂದು ಜಂಟಿಯ ಒಂದು ಪತ್ರಿಕಾಗೋಷ್ಠಿಯಲ್ಲೂ ಸಹ ಅವರು ವಿಷಯವನ್ನು ತಿಳಿಸಿದ್ದಾರೆ. ಅವ್ರು ಯಾವುದೇ ಕಾರಣಕ್ಕೂ ಪಕ್ಷ ಬಿಟ್ಟು ಹೋಗಲ್ಲ ಅಂತ ಹೇಳಿದ್ದಾರೆ. ಇವತ್ತು ಮೋಹನ್ ಕುಮಾರ್ ಒಂದು ಸೋಂಕುರು ಹೋಬಳಿಗಳ ಶಕ್ತಿ. ಇವತ್ತೇನು ನಮ್ಮ ಹೋಬಳಿಯಲ್ಲಿ ಜಗದೀಶ್ ಚೌಧರಿ ಅವರು ಒಂದು ತಾಲೂಕು ಅಧ್ಯಕ್ಷರು ಆದಮೇಲೆ, ಮತ್ತು ನಮ್ಮ ಮೋಹನ್ ಕುಮಾರ್ ಅವರು ಹೋಬಳಿ ಅಧ್ಯಕ್ಷರು, ಮತ್ತು ನಮ್ಮ ಮುಳ್ಳಿರವರು ಹೋಬಳಿ ಅಧ್ಯಕ್ಷರು ಆದಮೇಲೆ ಒಂದು ಜೋಡಿ ಎತ್ತಿನ ರೀತಿಯಲ್ಲಿ ಒಂದು ಹೋಬಳಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ನಮ್ಮ ಸೋಂಕುರು ಹೋಬಳಿಯಲ್ಲಿ ಇವರು ಮೋಹನ್ ಕುಮಾರ್ ಮತ್ತು ಚೌಧರಿಯವರು ಮೊದಲವರೆಲ್ಲ ಸಹಯೋಗಿಗಳು ಬಿ ಜೆ ಪಿ ಜೆ ಡಿ ಎಸ್ ಅವರು ಸೇರಿ ಅತಿ ಹೆಚ್ಚಿನ ಬಹುಮತವನ್ನು ನಮ್ಮ ಸೋಂಕುರು ಹೋಬಳಿಯಿಂದ ಕೊಡ್ತಾರೆ. ಆ ಶಕ್ತಿ ನಮಗೆಲ್ಲ ವಿಶ್ವಾಸ ಇದೆ ಅಂತೇಳಿ ಈ ಮೂಲಕ ನಾನು ತಿಳಿಸೋಕೆ ಇಷ್ಟಪಡ್ತೀನಿ. ಈಗ ಹೇಳೋದಲ್ಲ, ಅವ್ರು ಯಾವುದೇ ಕಾರಣಕ್ಕೂ ಜೆ ಡಿ ಎಸ್ ಬಿಟ್ಟು ಹೋಗೋಂತ ಇಷ್ಟೊಂದು ಇವತ್ತು ಮೋಹನ್ ಕುಮಾರ್ ಮಂತಕ್ಕೆ ನೂರಾರು ಜನ ಒಬ್ಬ ಲೀಡರ್ಗಳು ಕಾರ್ಯಕರ್ತರು ಮನೆ ತಗ್ಗುತ್ತಾರೆ. ಅವ್ರು ಬೇರೆ ಪಕ್ಷಕ್ಕೆ ಹೋಗಿ ಇನ್ನೊಬ್ಬರು ಮನೆ ಬಾಗಿಲು ಹೋಗುವಂತ ಅವಶ್ಯಕತೆ ಅವ್ರಿಗಿಲ್ಲ. ಅವ್ರ ಮನೆ ತಕ್ಕೆ ನೂರಾರು ಕಾರ್ಯಕರ್ತರು ಬರ್ತಾರೆ. ಆಮೇಲೆ ಅವ್ರು ಇವತ್ತು ಫಸ್ಟ್ ಬೆಂಚ್ ಅಲ್ಲಿದ್ದಾರೆ. ನಾನು ಅವರೇ ಸಭೆಯಲ್ಲಿ ಹೇಳ್ದಂಗೆ ಅವ್ರು ಇವತ್ತು ಮೊದಲನೇ ಬೆಂಚ್ ಅಲ್ಲಿದ್ದಾರೆ. ಮಾನ್ಯ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಕುಮಾರಣ್ಣ ಅವರು ಮೋಹನ್ ಕುಮಾರ್ ಅಂತ ಹೆಸರು ಕರೆದು ಈ ಕಡೆ ಬಾಗಕ್ಕೆ ಬಂದ ಫೋನ್ ಮಾಡ್ತಾರೆ. ಅಂತ ವ್ಯಕ್ತಿಗಳು ಇಕ್ಕಿದ ಮೇಲೆ ಇನ್ ಕಾಂಗ್ರೆಸ್ ಹೋಗಿ ಅವ್ರು ಲಾಸ್ಟ್ ಬೆಂಚ್ ಕೂತ್ಕೊಂಡು ಆ ಒಂದು ದೊಡ್ಡ ನಾಯಕರ ಸಾಧನೆ ಸಂಪರ್ಕ ಮಾಡೋಕೆ ಅವ್ರು ಕಷ್ಟ ಆಗ್ತಾರೆ. ಇಲ್ಲಿ ಅವ್ರಿಗೆ ತುಂಬಾ ಗೌರವ ಕೊಟ್ಟಿದೆ, ಸ್ಥಾನಮಾನ ಕೊಟ್ಟಿದೆ. ಮುಂದೆ ಅವರು ಒಂದು ಕ್ಷೇತ್ರದ MLA ನಿಲ್ಲ ಅಂತ ವ್ಯಕ್ತಿ, ಒಬ್ಬ MLC ಆಗ್ಬೋದು ಜೆ ಡಿ ಎಸ್ ನಲ್ಲಿ. ಅಂತ ಎಲ್ಲ ಅವಕಾಶಗಳಿದ್ಮೇಲೆ ಕಾಂಗ್ರೆಸ್ಗೂ ಮೂಲೆ ಗುಂಪಾಗ ಏನಿದೆ ಅವ್ರಿಗೆ ಅವಶ್ಯಕತೆ ಇಲ್ಲ.